ಸ್ಟೂಡೆಂಟ್ಸ್ ಬ್ರಾಂಚ್ ಅಕೌಂಟ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಇದೆ, ಅದನ್ನು ಓದ್ಬಿಡ್ತೀನಿ. ಏನ್ ಇಂಟ್ರೆಸ್ಟಿಂಗ್ ಇದು ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಕ್ವಶನ್ ಓದೋಣ. ಎಕ್ಸ್ ವೈ ಝಡ್ ಲಿಮಿಟೆಡ್ ವಿತ್ ಹೆಡ್ ಆಫೀಸ್ ಇನ್ ಬ್ಯಾಂಗ್ಳೂರ್ ಹ್ಯಾಸ್ ಎ ಬ್ರಾಂಚ್ ಅಟ್ ಮೈಸೂರ್. ಗೂಡ್ಸ್ ಆರ್ ಸಪ್ಲೈಡ್ ಬೈ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್. ದಿ ಎಕ್ಸ್ಪೆನ್ಸಸ್ ಆಫ್ ದ ಬ್ರಾಂಚ್ ಪೇಯ್ಡ್ ಬೈ ದ ಬ್ಯಾಂಗ್ಳೂರ್ ಬ್ರಾಂಚ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಅಂಡ್ ಬ್ರಾಂಚ್ ಕೀಪ್ಸ್ ಆಲ್ ಸೇಲ್ಸ್ ಲೆಡ್ಜರ್ಸ್ ಅಂಡ್ ಡೆಟಾಸ್ ಲೆಡ್ಜರ್ ಓನ್ಲಿ. From the following information, supply to you, prepare a branch account and a branch debtors account in the books of head office. See, East Kotidare, stock on at branch 1410, goods sent to branch for the year to 48,600, total sales at branch 78,300 and cash sales is 19,300, cash received from debtors is 54,400. Petty cash at branch on 1-4-2010 is 220. Goods written by branch 5,900. Cash sent to branch for expenses, salaries, petty cash, rent. Stock at branch March 2011. Petty cash branch 31st-11-200. Debtors branch 11-18,300. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ಡೆಟಾಸ್. ಏನದು ಡೆಟಾಸ್ ಅಂತ? ಫಸ್ಟ್ ಇಲ್ಲಿ ನಾವು ಟೋಟಲ್ ಡೆಟಾಸ್ ಅಕೌಂಟ್ ಅನ್ನ ಫಸ್ಟ್ ಬರಿಬೇಕಾಗುತ್ತೆ. ನೋಡಿ, ಡೆಟಾಸ್ ಅಕೌಂಟ್ ಅಲ್ಲಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಆದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕೊಟ್ಟಿದ್ದಾನೆ. ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ ನೋಡೋಣ. ಕ್ಲೋಸಿಂಗ್ ಬ್ಯಾಲೆನ್ಸ್ 18,300 ರುಪೀಸ್ ಅಂತ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? 18,300 ಅಂತ ಹೇಳಿದ್ದಾನೆ. ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ನಮಗೆ ಕ್ರೆಡಿಟ್ ಸೇಲ್ಸ್ ಗೊತ್ತಿದೆ, ಬಟ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಏನಂತ ಹೇಳಿದಾನೆ? ನಮ್ಮ ಹತ್ರ ಟೋಟಲ್ ಸೇಲ್ಸ್ 78,000 ಎಸ್ ಅಂತ ಹೇಳ್ತಾ ಇದ್ದಾನಪ್ಪ, 78,300 ರುಪೀಸ್ ಟೋಟಲ್ ಸೇಲ್ಸ್ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಕ್ಯಾಶ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡಿದೀವಿ ಅಂತ 19,300 ಸೇಲ್ ಮಾಡಿದ್ದೀವಿ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಎಷ್ಟು ಮಾಡಿರ್ತೀವಿ ಅಂದ್ರೆ 59,000 ರುಪೀಸ್ ಅಷ್ಟು ಕ್ರೆಡಿಟ್ ಸೇಲ್ಸ್ ನ ಮಾಡಿರ್ತೀವಿ, ಹೌದಾ? ಹಾಗಾದ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಎಷ್ಟು ಅಂತ ಗೊತ್ತಾಯ್ತು. ಈ ಕ್ರೆಡಿಟ್ ಸೇಲ್ಸ್ ಅನ್ನ ನಾವು 59,000 ರುಪೀಸ್ ಅಂತ ಹೇಳಿ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ತೀವಿ. ಇದೊಂದು ಪಾಯಿಂಟ್ ನ ಇಲ್ಲಿ ಹಾಕೊಂಡಿದ್ವಿ. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾನೆ? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್. ಡೆಟಾಸ್ ಇಂದ ನಮಗೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ, ಫ್ರಮ್ ಡೆಟಾಸ್ ಇಂದ ಎಷ್ಟು ಕ್ಯಾಶ್ ಬಂದಿದೆಯಂತಪ್ಪ? ಕ್ಯಾಶ್ 54,400 ರುಪೀಸ್ ಬಂದಿದೆ. ಇನ್ನೇನು ಇಲ್ಲ, ಡಿಸ್ಕೌಂಟ್ ಆಗ್ಲಿ ಬೇರೆ ಯಾವುದು ಇಲ್ಲ. ಹಾಗಾದ್ರೆ ನಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 72,700 ರುಪೀಸ್ ಬರ್ತಾ ಇದೆ. ಅಲ್ಲಿಗೆ 72,700 ಅಲ್ಲಿ 59,000 ಹೋದ್ರೆ ಇನ್ ಎಷ್ಟು ಬರುತ್ತಪ್ಪ ನಮಗೆ? 12,1 carries 1. ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾಸ್ ನಮ್ಮ ಹತ್ರ ಬ್ಯಾಲೆನ್ಸಿಂಗ್ ಫಿಗರ್ ಆಗಿ ಎಷ್ಟು ಬರ್ತಾ ಇದೆ? 13,700 ಇದೆ. ಇದು ರಿವರ್ಸ್ ಮಾಡಬೇಕು. ಓದ್ ಪ್ರಾಬ್ಲಮ್ ಅಲ್ಲಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾಸ್ ಕೊಟ್ಟಿರಲಿಲ್ಲ. ನಾವೇನಂತ ಅನ್ಕೊಂಡಿದ್ವಿ? ಓಪನಿಂಗ್ ಏನು ಇಲ್ಲ ಅಂತ ಅನ್ಕೊಂಡಿದ್ವಿ, ಕರೆಕ್ಟಾ? ಓದ್ ಪ್ರಾಬ್ಲಮ್ ಅಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾನೆ? ಓಪನಿಂಗ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಕೊಟ್ಬಿಟ್ಟಿದ್ದಾನೆ. ನೋಡಿ, ಕ್ಲೋಸಿಂಗ್ ಅವನೇ ಕೊಟ್ಬಿಟ್ರೆ ಡೆಫಿನೆಟ್ ಆಗಿ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲೂ ಡೆಟಾಸ್ ಇತ್ತು ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಟೋಟಲ್ ಡೆಟಾಸ್ ಅಕೌಂಟ್ ಮಾಡಿ ಅದರಲ್ಲಿ ಓಪನಿಂಗ್ ಡೆಟಾಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ಬ್ರಾಂಚ್ ಅಕೌಂಟ್ ಮಾಡೋಣ. ಟು ಓಪನಿಂಗ್ ಅಸೆಟ್ಸ್. ಓಪನಿಂಗ್ ಅಸೆಟ್ಸ್ ಯಾವ ಡೇಟ್ ಅಲ್ಲಿ ಓಪನಿಂಗ್ ಅಸೆಟ್ಸ್? 1-4-2010 ಅಲ್ಲಿ. ಏನೇನಿದೆ ಅಂತ ಹೇಳಿದ್ರೆ ಬಿಗಿನಿಂಗ್ ಇಂದ ಬರೋಣ. ಸ್ಟಾಕ್, ಸ್ಟಾಕ್ ಎಷ್ಟಪ್ಪ ಇದೆ ನಮ್ಮ ಹತ್ರ? 16,700 ರುಪೀಸ್ ಸ್ಟಾಕ್ ಇದೆ. ಹಾಗೆ ಪೆಟಿ ಕ್ಯಾಶ್ ಎಷ್ಟಿದ್ಯಪ್ಪ? ಪೆಟಿ ಕ್ಯಾಶ್ 1-4-2010 220 ರುಪೀಸ್ ಇದೆ. ಡೆಟಾರ್ಸ್ ಎಷ್ಟಪ್ಪ ಇದೆ ಈಗ ಈ ಕಂಡು ಹಿಡಿದಿರೋದು? 13,700 ರುಪೀಸ್ ಇದೆ. ಓಕೆನಾ? ಹಾಗಾದ್ರೆ 1-4-2010 ಅಲ್ಲಿ ನಮ್ಮ ಹತ್ರ ಮೂರು ಅಸೆಟ್ಸ್ ಇತ್ತು. ಒಂದು ಸ್ಟಾಕ್, ಒಂದು ಪೆಟಿ ಕ್ಯಾಶ್, ಇನ್ನೊಂದು ಡೆಟಾರ್ಸ್. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಅಂತ ಹೇಳಿದ್ರೆ 14,16,10,30,620 ರುಪೀಸ್ ಅಷ್ಟು ಓಪನಿಂಗ್ ಅಸೆಟ್ಸ್ ಇತ್ತು. ನೆಕ್ಸ್ಟ್ ಏನಂತ ಹೇಳಿದ್ದಾನೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದ್ದಾನೆ.
ಹಾಗಾದ್ರೆ ಗೂಡ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 48,600 ರುಪೀಸ್ ಅಷ್ಟು ಗೂಡ್ಸ್ ಅನ್ನ ಹೆಡ್ ಆಫೀಸ್ ಬ್ರಾಂಚ್ ಗೆ ಕಳಿಸಿದೆ ಈ ವರ್ಷ. ಓಕೆನಾ? ಇದಾದ್ಮೇಲಿಂದ ಬೈ ಬ್ಯಾಂಕ್ ಅಕೌಂಟ್ ಅಥವಾ ರಿಟರ್ನ್ ಮಾಡಿದ್ದಾರೆ ಯಾವ್ದಾದ್ರು ಗೂಡ್ಸ್ ನ, ಎಸ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಇಸ್ 5,900. ಹಾಗಾದ್ರೆ ಜಿಎಸ್ಟಿಬಿ ಅಕೌಂಟ್, ಓಕೆನಾ, ರಿಟರ್ನ್ ಬೈ ಬ್ರಾಂಚ್, ರಿಟರ್ನ್ ಬೈ ಬ್ರಾಂಚ್ ಎಷ್ಟು ಬ್ರಾಂಚ್ ರಿಟರ್ನ್ ಮಾಡಿದೆ ಗೂಡ್ಸ್ ನ ಅಂತ ಹೇಳಿದ್ರೆ 5,900 ರುಪೀಸ್ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದೆ. ಹಾಗೆ ಬ್ರಾಂಚ್ ಎಷ್ಟು ಸೇಲ್ ಮಾಡಿದೆ ಅಂದ್ರೆ ಕ್ಯಾಶ್ ಸೇಲ್ಸ್ ಸುಮಾರು 19,300 ರುಪೀಸ್ ಅಷ್ಟು ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡಿದೆ. ಕಸ್ಟಮರ್ಸ್ ಇಂದ ದುಡ್ಡು ಎಷ್ಟು ಬಂದಿದೆ ಫ್ರಮ್ ಡೆಟಾರ್ಸ್, ಡೆಟಾರ್ಸ್ ಇಂದ ಕ್ಯಾಶ್ ಎಷ್ಟು ಬಂದಿದೆ 54,400 ರುಪೀಸ್ ಅಷ್ಟು ಕ್ಯಾಶ್ ಬಂದಿದೆ. ಅಲ್ಲಿಗೆ ಟೋಟಲ್ ನಾವು ಎಷ್ಟು ಕ್ಯಾಶ್ ಅನ್ನ ರೆಮಿಟ್ ಮಾಡಿದೀವಿ ಹೆಡ್ ಆಫೀಸ್ ಗೆ ಬ್ರಾಂಚ್, 74,700 ರುಪೀಸ್ ಅಷ್ಟು ಬ್ರಾಂಚ್ ಹೆಡ್ ಆಫೀಸ್ ಗೆ ದುಡ್ಡನ್ನ ಕಳಿಸಿದೆ. ಹಾಗೆ ಹೆಡ್ ಆಫೀಸ್ ಬ್ರಾಂಚ್ ಗೆ ಎಕ್ಸ್ಪೆನ್ಸಸ್ ಗೆ ಅಂತ ಒಂದಷ್ಟು ದುಡ್ಡು ಕಳಿಸಿದೆ. ಏನೇನು ಕಳಿಸಿದೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಏನೇನು ಕಳಿಸಿದೆ ಅಂದ್ರೆ ಸ್ಯಾಲರಿಗೆ 13,300, 200 ಪೆಟಿ ಕ್ಯಾಶ್ ಗೆ ಅಂತ ಹೇಳಿ 2,600, ಹಾಗೆ ರೆಂಟ್ ಗೆ ಅಂತ ಹೇಳಿ 3,200 ಕಳಿಸಿದ್ದಾರೆ. ಕರೆಕ್ಟಾ? ಅಲ್ಲಿಗೆ ಇಷ್ಟು ಪಾಯಿಂಟ್ ಅನ್ನ ಕ್ಲೋಸ್ ಮಾಡಿದ್ರೆ 10,689,119,000 ರುಪೀಸ್ ಅಷ್ಟು ಕ್ಯಾಶ್ ಅನ್ನ ಕಳಿಸಿದ್ದಾರೆ. ಇಷ್ಟು ಹೆಡ್ ಆಫೀಸ್ ಬ್ರಾಂಚ್ ಗೆ ಕಳಿಸಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಗೆ ದುಡ್ಡು. ಇನ್ನ ನಮ್ಮ ಹತ್ರ ಬೇರೆ ಇನ್ಯಾವ ಐಟಮ್ಸ್ ಇಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಏನೇನಿದೆ, ಕ್ಲೋಸಿಂಗ್ ಅಸೆಟ್ಸ್ ಏನೇನಿದೆ? ಕ್ಲೋಸಿಂಗ್ ಅಂದ್ರೆ ಯಾವಾಗ ಬರುತ್ತೆ, 2011 ಬರುತ್ತೆ. ಯಾಕೆಂದ್ರೆ ಓಪನಿಂಗ್ 1/4/2010 ಆದ್ರೆ ಕ್ಲೋಸಿಂಗ್ ಮಾರ್ಚ್ 2011 ಆಗುತ್ತೆ. ಅದನ್ನು ಕೊಟ್ಟಿದ್ದಾನೆ. ಏನೇನಿದೆಯಂತೆ, ಸ್ಟಾಕ್ ಇದೆಯಂತೆ, ಅವನೇ ಕೊಟ್ಟಿದ್ದಾನೆ 20,800. ಪೆಟಿ ಕ್ಯಾಶ್ 200 ಇದೆಯಂತೆ. ಹಾಗೆ ಡೆಟಾರ್ಸ್ ಅವನೇ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ, ಎಷ್ಟು 18,300 ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ 39,300 ರುಪೀಸ್ ಅಷ್ಟು ಏನಿದೆ ಟೋಟಲ್ ಕ್ಲೋಸಿಂಗ್ ಅಸೆಟ್ಸ್ ಇದೆ. ಈಗ ನಾವೇನ್ ಮಾಡಬೇಕು, ಪ್ರಾಫಿಟ್ ಟು ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಯೂಶುವಲ್ ಆಗಿ ಪ್ರಾಫಿಟ್ ಬರುತ್ತೆ, ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿದ್ರೆ 10, 19, 10, 14, 19, 4, 11 119,900 ಬರುತ್ತೆ. 119,900 ಈ 119,900 ಅಲ್ಲಿ ಇಷ್ಟನ್ನು ಮೈನಸ್ ಮಾಡಿದ್ರೆ ನಮಗೆ 13 + 6 = 19, 10, 18, 18 + 1 = 19, 2, 6, 9, 9 + 2 = 11, 21,680 ರುಪೀಸ್ ಅಷ್ಟು ಪ್ರಾಫಿಟ್ ಬರ್ತಾ ಇದೆ. ಇದನ್ನ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. ಓಕೆನಾ? ಇಷ್ಟು ಮಾಡಿದ್ರೆ ನಿಮಗೆ ಒಂದು 10 marks ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಎಷ್ಟು ಮಾರ್ಕ್ಸ್? 10 - 12 marks ಬರುತ್ತೆ. ಕ್ಲಿಯರ್? ಕ್ಲೀನ್ ಆಗಿ ಕಾಪಿ ಮಾಡಿ.